ತಪ್ಪಿಯೂ ಈ ವಸ್ತುಗಳನ್ನು ಯಾರಿಗೂ ಅಂಗೈಕೆ ನೀಡಬೇಡಿ ದಾರಿದ್ರ್ಯವನ್ನು ಕೇಳಿ ಪಡೆದಂತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ವಸ್ತುಗಳನ್ನು ಬೇರೆಯವರಿಗೆ ಕೊಟ್ಟರೆ ಅವುಗಳಿಂದ ದೌರ್ಭಾಗ್ಯ ಉಂಟಾಗುತ್ತದೆ ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿ ಸಮಸ್ಯೆಗಳು ಪ್ರಾರಂಭವಾಗುತ್ತವೆ ಹಾಗಾಗಿ ಯಾವ ವಸ್ತುಗಳನ್ನು ನಿಮ್ಮ ಕೈಯಿಂದ ನೇರವಾಗಿ ಬೇರೆಯವರಿಗೆ ಕೊಡಬಾರದು ಎಂಬುದರ ಮಾಹಿತಿ ಇಲ್ಲಿದೆ ಶಾಸ್ತ್ರದ ಪ್ರಕಾರ ಕೆಲವು ವಸ್ತುಗಳನ್ನು ನಮ್ಮ ಕೈಯಿಂದ ಬೇರೆಯವರಿಗೆ ನೇರವಾಗಿ ಕೊಡಬಾರದು ಇದರಿಂದ ನೆಗೆಟಿವ್ ಎನರ್ಜಿ ಹೆಚ್ಚುತ್ತದೆ ಎಂದು ಹೇಳಲಾಗುತ್ತದೆ ಈ ಕಾರಣದಿಂದಲೇ ನಮ್ಮ ಹಿರಿಯರು ಕೆಲವು ನಿಯಮಗಳನ್ನು ಬಿಡದೆ ಆಚರಿಸುತ್ತಿದ್ದರು ಭೋಜನದ ಸಮಯದಲ್ಲಿ ಮೌನವಾಗಿರುವುದು ಉಪ್ಪನ್ನು ಕೈಯಿಂದ ಕೊಡದಿರುವುದು ಕರವಸ್ತ್ರವನ್ನು ಬೇರೆಯವರಿಗೆ ನೀಡದಿರುವುದು ಹೀಗೆ ಹತ್ತು ಹಲವು ಆಚರಣೆಗಳು ರೂಢಿಯಲ್ಲಿತ್ತು ಬರುತ್ತಾ ಬರುತ್ತಾ ಆ ಆಚರಣೆಗಳೆಲ್ಲ ಮೌಢ್ಯವೆಂಬಂತೆ ಬಿಂಬಿತವಾಯಿತು ಮತ್ತು ಅವುಗಳ ಪಾಲಿಸುವವರು ಕಡಿಮೆಯಾದರೂ ಆದರೆ ಕೆಲವು ವಸ್ತುಗಳನ್ನು ನೇರವಾಗಿ ಕೈಗೆ ಕೊಟ್ಟರೆ ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ ಮತ್ತು ಮನೆಯಲ್ಲಿ ಕ್ಲೇಶಗಳು ಹೆಚ್ಚಾಗುತ್ತವೆ ಎಂಬ ನಂಬಿಕೆ ಇದೆ ಹಾಗಾಗಿ ಅಂಗೈಯಲ್ಲಿ ನೀಡಲು ಶುಭವಲ್ಲದ ವಸ್ತುಗಳು ಯಾವುವು ಮತ್ತು ಅವು ಬಡತನಕ್ಕೆ ಹೇಗೆ ಕಾರಣವಾಗುತ್ತವೆ ಎಂಬುದರ ಮಾಹಿತಿ ಇಲ್ಲಿದೆ ಒಂದು ಅಂಗೈಗೆ ಉಪ್ಪನ್ನು ನೀಡಬೇಡಿ ಹಿಂದೂ ಧರ್ಮ ಹಾಗೂ ಆಚರಣೆಯಲ್ಲಿ ಉಪ್ಪಿಗೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ ಉಪ್ಪನ್ನು ಲಕ್ಷ್ಮಿಯ ಪ್ರತಿರೂಪ ಎಂದು ಪರಿಗಣಿಸಲಾಗುವುದು ಉಪ್ಪು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುವುದರಿಂದ ದುಷ್ಟಶಕ್ತಿಗಳು ದೂರ ಸರಿಯುತ್ತವೆ ಹಾಗಾಗಿ ಶಾಸ್ತ್ರದ ಪ್ರಕಾರ ಉಪ್ಪನ್ನು ಯಾರಿಗೂ ಕೈಗೆ ಕೊಡಬಾರದು ಬದಲಿಗೆ ನೀವು ಯಾರಿಗಾದರೂ ಉಪ್ಪನ್ನು ಕೊಟ್ಟಾಗ ಒಂದು ತಟ್ಟೆ ಅಥವಾ ಸಣ್ಣ ಬಟ್ಟಲಿನಲ್ಲಿ ಇರಿಸಿಕೊಂಡು ಬೇರೆಯವರಿಗೆ ನೀಡುವ ಅಭ್ಯಾಸವನ್ನು ಮಾಡಿಕೊಳ್ಳಿ ಒಂದು ವೇಳೆ ಇನ್ನೊಬ್ಬರ ಕೈಗೆ ನೇರವಾಗಿ ಉಪ್ಪನ್ನು ಕೊಟ್ಟರೆ ಅನಂತರ ಯಾವುದಾದರೊಂದು ವಿಚಾರದಲ್ಲಿ ಜಗಳವಾಗುತ್ತದೆ ಮತ್ತು ಗಳಿಸಿದ ಪುಣ್ಯ ಕಡಿಮೆಯಾಗುತ್ತದೆ ಇದರ ಜೊತೆಗೆ ಸಂಜೆಯ ಸಮಯದಲ್ಲಿ ಉಪ್ಪನ್ನು ಇತರರಿಗೆ ನೀಡಿದರೆ ಲಕ್ಷ್ಮಿಯನ್ನೇ ಮನೆಯಿಂದ ಆಚೆ ಕಳಿಸಿದ ಹಾಗೆ ಆಗುವುದು ಇದು ಲಕ್ಷ್ಮಿಗೆ ಅವಮಾನ ಮಾಡಿದಂತಾಗುವುದು ಜೀವನದಲ್ಲಿ ಧನಧಾನ್ಯವನ್ನು ಹೊಂದಲು ಬಯಸುತ್ತೇವೆ ಎಂದಾದರೆ ಮೊದಲು ಲಕ್ಷ್ಮೀ ದೇವಿಯನ್ನು ಖುಷಿಪಡಿಸುವ ಮತ್ತು ಆರಾಧಿಸುವ ಕಾರ್ಯ ನೆರವೇರಬೇಕು ದೇವಿಗೆ ವಿಶೇಷ ಗೌರವ ಹಾಗೂ ಪೂಜೆಯನ್ನು ಸಲ್ಲಿಸುವುದರ ಮೂಲಕ ತಾಯಿಯ ಕೃಪೆಗೆ ಒಳಗಾಗಬಹುದು ಎರಡು ಮೆಣಸಿನಕಾಯಿಯನ್ನು ಕೊಡಬೇಡಿ ಶಾಸ್ತ್ರದ ಪ್ರಕಾರ ಯಾವುದೇ ವ್ಯಕ್ತಿಯ ಕೈಗೆ ನೇರವಾಗಿ ಮೆಣಸಿನಕಾಯಿಯನ್ನು ನೀಡಬಾರದು ಒಂದು ವೇಳೆ ಯಾರಿಗಾದರೂ ನೀಡಲೇಬೇಕಾಗಿ ಬಂದಾಗ ಯಾವಾಗಲೂ ಮೆಣಸಿನಕಾಯಿಯನ್ನು ಬಟ್ಟಲಿನಲ್ಲಿ ಅಥವಾ ತಟ್ಟೆಯಲ್ಲಿ ಇಟ್ಟು ಕೊಡಿ ಇಲ್ಲವಾದಲ್ಲಿ ನೀವು ಮಾಡಿದ ತಪ್ಪಿನ ಫಲವಾಗಿ ನಿಮ್ಮ ನಡುವೆ ಜಗಳ ಮನಸ್ತಾಪ ಉಂಟಾಗುವ ಸಾಧ್ಯತೆಗಳಿರುತ್ತವೆ ಮನೆಯಲ್ಲಿ ಕ್ಲೇಷಗಳು ಹೆಚ್ಚಾಗುತ್ತವೆ ಮೂರು ಬೊಗಸೆಯಲ್ಲಿ ನೀರು ಕೊಡಬೇಡಿ ಬಾಯಾರಿದವರಿಗೆ ನೀರು ಕೊಡುವುದು ಮಹಾಪುಣ್ಯದ ಕೆಲಸ ಆದರೆ ಯಾರಾದರೂ ಕುಡಿಯಲು ನೀರು ಕೇಳಿದರೆ ನೀರನ್ನು ಅವರ ಅಂಗೈಗೆ ಸುರಿಯಬೇಡಿ ಬದಲಾಗಿ ಒಂದು ಲೋಟ ಅಥವಾ ಸಣ್ಣ ಪಾತ್ರೆಯಲ್ಲಿ ನೀರನ್ನು ಕೊಡಬೇಕು ಇಲ್ಲದೇ ಹೋದಲ್ಲಿ ನೀವು ಗಳಿಸಿದಂತಹ ನಿಮ್ಮ ಸಂಪತ್ತು ಧರ್ಮ ಮತ್ತು ಪುಣ್ಯಗಳು ನಷ್ಟವಾಗುತ್ತವೆ ನಾಲ್ಕು ತಿನಿಸನ್ನು ಪ್ಲೇಟ್ನಲ್ಲಿಯೇ ಇರಿಸಿ ಕೊಡಿ ಯಾರಿಗಾದರೂ ಏನಾದರೂ ತಿನಿಸನ್ನು ನೀಡುವಾಗಲೂ ಅದನ್ನು ಪ್ಲೇಟ್ ಅಥವಾ ಬೇರೆ ಯಾವುದರಲ್ಲಾದರೂ ಇಟ್ಟು ನೀಡಬೇಕು ನಿರ್ಲಕ್ಷ್ಯದಿಂದ ಕೈಗೆ ರೊಟ್ಟಿ ಕೊಟ್ಟರೆ ಮನೆಯ ಐಶ್ವರ್ಯ ಹೋಗುತ್ತದೆ ಯಾವಾಗಲೂ ಗೌರವ ಭಾವನೆಯೊಂದಿಗೆ ಬೇರೆಯವರಿಗೆ ತಿನಿಸನ್ನು ನೀಡಿ ಐದು ಕರವಸ್ತ್ರ ನೀಡಬೇಡಿ ಜ್ಯೋತಿಷ್ಯದ ಪ್ರಕಾರ ಯಾವುದೇ ವ್ಯಕ್ತಿಗೆ ಕರವಸ್ತ್ರವನ್ನು ನಿಮ್ಮ ಕೈಯಿಂದ ನೇರವಾಗಿ ನೀಡಬಾರದು ಬದಲಿಗೆ ಅದನ್ನು ಆ ವ್ಯಕ್ತಿಯ ಮುಂದೆ ಇಡಿ ಅವರೇ ಅದನ್ನು ತಮ್ಮ ಕೈಯಿಂದ ಎತ್ತಿಕೊಳ್ಳುತ್ತಾರೆ ನೇರವಾಗಿ ಕರವಸ್ತ್ರ ನೀಡುವುದರಿಂದ ಹಣ ನಷ್ಟವಾಗುತ್ತದೆ ಎನ್ನಲಾಗಿದೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು